100 ml ಅಳತೆಯ ಗಾಜಿನ ಬೀಕರ್ ಗಳನ್ನು ತೆಗೆದುಕೊಂಡು ಒಂದು ಮೊದಲನೇ ಬೀಕರ್ ಗೆ ಎ ಎಂದು ಹೆಸರಿಸಿ ಎರಡನೇ ಬೀಕರ್ ಗೆ ಬಿ ಮತ್ತು ಮೂರನೇ ಬೀಕರ್ ಗೆ ಸಿ ಎಂದು ಹೆಸರಿಸೋಣ ಎ ಬೀಕರ್ ನಲ್ಲಿ ತಂಪು ನೀರನ್ನು ತೆಗೆದುಕೊಳ್ಳುತ್ತಾ ಇದ್ದೀನಿ ಅದೇ ರೀತಿ ಸಿ ಬೀಕರ್ ನಲ್ಲಿ ಬಿಸಿ ನೀರನ್ನು ತೆಗೆದುಕೊಳ್ಳುತ್ತಾ ಇದ್ದೀನಿ ಈಗ ಬಿ ಬೀಕರ್ ನಲ್ಲಿ ಬಿಸಿ ನೀರು ಮತ್ತೆ ತಂಪು ನೀರನ್ನು ಕೂಡಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ನೀರು ಸ್ವಲ್ಪ ತಂಪು ನೀರನ್ನು ತೆಗೆದುಕೊಳ್ಳುತ್ತಾ ಇದ್ದೀನಿ ಈಗ ಎ ಬೀಕರ್ ನಲ್ಲಿ ನಮ್ಮ ಎಡಗೈನ ಎರಡು ಬೆರಳುಗಳನ್ನು ಎತ್ತಾ ಇದ್ದೀನಿ ಅದೇ ರೀತಿ ಸಿ ಬೀಕರ್ ನಲ್ಲಿ ಬಲಗೈನ ಎರಡು ಬೆರಳುಗಳನ್ನು ಎತ್ತಾ ಇದ್ದೀನಿ ಸೋ ಇದೇ ರೀತಿ ಎರಡು ನಿಮಿಷಗಳ ಕಾಲ ನಾನು ಬೀಕರ್ ನಲ್ಲಿ ಕೈಗಳನ್ನು ಅತ್ತಾ ಇದ್ದೀನಿ ಎರಡು ನಿಮಿಷಗಳ ನಂತರ ಎರಡು ಕೈ ಬೆರಳುಗಳನ್ನು ಮಧ್ಯದ ಬಿ ಬೀಕರ್ ನಲ್ಲಿ ಅತ್ತಾ ಇದ್ದೀನಿ ಈ ರೀತಿ ಅದ್ದಿದಾಗ ಏನಾಗುತ್ತೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಎ ಬೀಕರ್ ನಲ್ಲಿ ತಣ್ಣೀರನ್ನ ತೆಗೆದುಕೊಂಡಿದ್ದೀನಿ ಬಿ ಬೀಕರ್ ನಲ್ಲಿ ತಣ್ಣೀರು ಮತ್ತು ಬಿಸಿ ನೀರನ್ನ ಸೇರಿಸಿದ್ದೀನಿ ಸಿ ಬೀಕರ್ ನಲ್ಲಿ ಬಿಸಿ ನೀರನ್ನ ತೆಗೆದುಕೊಂಡಿದ್ದೀನಿ ಈಗ ತಣ್ಣೀರಿನಿಂದ ಈ ನೀರಿನಲ್ಲಿ ಅದ್ದಿದಾಗ ಈ ಬೆರಳಿಗೆ ಬಿಸಿ ಅನುಭವ ಉಂಟಾಗುತ್ತದೆ ಬಿಸಿ ನೀರಿನಿಂದ ಈ ಬೀಕರ್ ನಲ್ಲಿ ಅದ್ದಿದಾಗ ಈ ಬೆರಳಿಗೆ ತಣ್ಣನೆಯ ಅನುಭವ ಉಂಟಾಗುತ್ತದೆ ಇಲ್ಲಿ ಇದ್ದಂತಹ ನೀರು ಒಂದೇ ಆದರೆ ಒಂದು ಬೆರಳಿಗೆ ಬಿಸಿಯ ಅನುಭವವನ್ನ ನೀಡುತ್ತದೆ ಇನ್ನೊಂದು ಬೆರಳಿಗೆ ತಣ್ಣನೆಯ ಅನುಭವವನ್ನ ನೀಡುತ್ತದೆ ಕೇವಲ ಸ್ಪರ್ಶ ಮಾತ್ರದಿಂದ ನಾವು ಯಾವುದೇ ವಸ್ತುವಿನ ಸರಿಯಾದಂತಹ ನಿಖರವಾದ ತಾಪವನ್ನ ಅಳೆಯಲು ಸಾಧ್ಯವಿಲ್ಲ ಯಾವುದೇ ಒಂದು ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಸನೀಯ ಅಳತೆಯೇ ಅದರ ತಾಪ ತಾಪವನ್ನ ಅಳೆಯಲು ನಾವು ತಾಪಮಾಪಕವನ್ನು ಬಳಸುತ್ತೇವೆ ಇದು ಪ್ರಯೋಗಶಾಲಾ ತಾಪಮಾಪಕ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಉಷ್ಣತಾ ಮಾಪಕಗಳನ್ನು ಬಳಸಲಾಗುತ್ತೆ ಇಲ್ಲಿ ನಮ್ಮ ಶರೀರದ ತಾಪವನ್ನು ಅಳೆಯಲು ನಾವು ವೈದ್ಯಕೀಯ ತಾಪಮಾಪಕವನ್ನು ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನು ಬಳಸುತ್ತೀವಿ ಅದೇ ರೀತಿ ಯಾವುದೇ ಒಂದು ವಸ್ತುವಿನ ತಾಪವನ್ನು ಅಳೆಯಲು ಲ್ಯಾಬ್ ಥರ್ಮೋಮೀಟರ್ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸುತ್ತೀವಿ ಇದು ಲ್ಯಾಬ್ ಥರ್ಮೋಮೀಟರ್ ಸಾಮಾನ್ಯವಾಗಿ ಬಳಸತಕ್ಕಂತಹ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಅದರ ಅಳತೆ -10 ಡಿಗ್ರಿ ಸೆಲ್ಸಿಯಸ್ ಇಂದ +110 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅಳತೆಗಳು ಇರುತ್ತವೆ ಇಲ್ಲಿ ನೀವು ನೋಡಬಹುದು ಇದು ಬಲ್ಬ್ ಅಥವಾ ನಾವು ಇದನ್ನ ಬುರುಡೆ ಅಂತ ಕೂಡ ಕರೀತೀವಿ ಈ ಬುರುಡೆಯಲ್ಲಿ ಪಾದರಸವನ್ನ ಅಥವಾ ಕೆಂಪು ಆಲ್ಕೋಹಾಲ್ ಅನ್ನು ಸೇರಿಸಲಾಗಿರುತ್ತದೆ ಇಲ್ಲಿ ಮೂರು ಥರ್ಮೋಮೀಟರ್ ಗಳನ್ನ ಮೂರು ಸ್ಟ್ಯಾಂಡ್ ಗಳಿಗೆ ಜೋಡಿಸಿ ಇಡಲಾಗಿದೆ ಕೊಠಡಿಯ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಅಳತೆಯನ್ನ ತೋರಿಸ್ತಾ ಇದೆ ಮೊದಲನೇ ಥರ್ಮೋಮೀಟರ್ ಅನ್ನು ಈಗ ಎ ಬೀಕರ್ ನಲ್ಲಿ ಮುಳುಗಿಸೋಣ ಸದ್ಯ ರೀಡಿಂಗ್ 30 ಡಿಗ್ರಿ ಸೆಲ್ಸಿಯಸ್ ಇದೆ ಈ ತಂಪು ನೀರಿನಲ್ಲಿ ಥರ್ಮೋಮೀಟರ್ ನ ಮುಳುಗಿಸಿದಾಗ ಅಳತೆಯಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸಿ ಈ ಬುರುಡೆ ಸಂಪೂರ್ಣ ನೀರಿನಲ್ಲಿ ಮುಳುಗುವಂತೆ ಸೇರಿಸಬೇಕು ಎಷ್ಟು ವೇಗವಾಗಿ ಮರ್ಕ್ಯೂರಿ ಕೆಳಗಡೆ ಇಳಿತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಎರಡನೇ ಥರ್ಮೋಮೀಟರ್ ಅನ್ನು ಬಿ ಬೀಕರ್ ನಲ್ಲಿ ಹಾಕಿ ಇಲ್ಲಿ ಈ ಥರ್ಮೋಮೀಟರ್ ನಲ್ಲಿನೂ ಕೂಡ ಅಳತೆ 30 ಡಿಗ್ರಿ ಸೆಲ್ಸಿಯಸ್ ಇದೆ ಈಗ ಬಿ ಬೀಕರ್ ನೀರಿನಲ್ಲಿ ಈ ಥರ್ಮೋಮೀಟರ್ ಅನ್ನು ಮುಳುಗಿಸಿದಾಗ ವ್ಯತ್ಯಾಸವಾಗತಕ್ಕಂತಹ ಅಳತೆಯನ್ನ ಗಮನಿಸಿ ಇಲ್ಲಿನೂ ಕೂಡ ಪಾದರಸ ಕೆಳಗಡೆಗೆ ಇಳಿತಾ ಇದೆ ಆದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಸಾವಕಾಶವಾಗಿ ಕೆಳಗಡೆ ಇಳಿತಾ ಇದೆ ಮೂರನೇ ಥರ್ಮೋಮೀಟರ್ ಅನ್ನು ನಾವು ಬಿಸಿ ನೀರಿನಲ್ಲಿ ಸಿ ಬೀಕರ್ ನಲ್ಲಿ ಅದ್ದೋಣ ಇದು ಬಿಸಿ ನೀರಾಗಿರೋದ್ರಿಂದ ಉಷ್ಣತೆ ಹೆಚ್ಚಾಗೋದನ್ನ ಗಮನಿಸಿ ಇಲ್ಲಿ ಉಷ್ಣತೆಯ ಮಟ್ಟ ಏರ್ತಾ ಇರೋದನ್ನ ನೋಡಿ ತಾಪದ ಮಟ್ಟ ಹೆಚ್ಚಿಗೆ ಅದು ತೋರಿಸ್ತಾ ಇದೆ ಯಾವುದೇ ಒಂದು ವಸ್ತುವಿನ ತಾಪವನ್ನು ಅಳೆಯಬೇಕಾದಾಗ ನಾವು ತಾಪಮಾಪಕವನ್ನು ಆ ಒಂದು ದ್ರವದಲ್ಲಿ ನೇರವಾಗಿ ಮುಳುಗಿಸಬೇಕು ಇದು ಓರೆಯಾಗದಿರಲಿ ಅದೇ ರೀತಿ ಯಾವ ವಸ್ತುವಿನ ತಾಪವನ್ನ ಅಳೆಯುತ್ತಿದೆಯೋ ಆ ವಸ್ತು ಸಂಪೂರ್ಣವಾಗಿ ಥರ್ಮೋಮೀಟರ್ ಅನ್ನ ಆವರಿಸಿರಬೇಕು ಥರ್ಮೋಮೀಟರ್ನ ಬುರುಡೆವು ಆ ವಸ್ತುವಿನಲ್ಲಿ ಸಂಪೂರ್ಣವಾಗಿ ಮುಳುಗುವಂತಿರಲಿ ಥರ್ಮೋಮೀಟರ್ ಪಾತ್ರೆಯ ಮೈಗೆ
ತಾಕುವಂತಿಲ್ಲ. ಎ ಬೀಕರ್ ನಲ್ಲಿ ಮುಳುಗಿಸಿದ ಥರ್ಮಾಮೀಟರ್ ನ ಅಳತೆ ಈಗ 19 ಡಿಗ್ರಿ ಸೆಲ್ಸಿಯಸ್ ಅನ್ನು ತೋರಿಸ್ತಾ ಇದೆ. ಬಿ ಬೀಕರ್ ನಲ್ಲಿನ ನೀರಿನ ತಾಪ 29 ಡಿಗ್ರಿ ಸೆಲ್ಸಿಯಸ್, ಸಿ ಬೀಕರ್ ನಲ್ಲಿನ ನೀರಿನ ತಾಪ 58 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ. ಮೂರು ಬೀಕರ್ ಗಳಲ್ಲಿ ಅತಿ ಹೆಚ್ಚು ತಾಪವನ್ನ ಸಿ ಬೀಕರ್ ಹೊಂದಿದೆ. ಇದು ಬಿಸಿ ನೀರು ಹೊಂದಿರುವುದರಿಂದ ಹೆಚ್ಚು ತಾಪವಾದಂತಹ 59 ಡಿಗ್ರಿ ಸೆಲ್ಸಿಯಸ್ ಅನ್ನು ಹೊಂದಿದೆ. ಮೂರು ಬೀಕರ್ ಗಳಲ್ಲಿ ಅತಿ ಕಡಿಮೆ ತಾಪ 19 ಡಿಗ್ರಿ ಸೆಲ್ಸಿಯಸ್ ಅನ್ನು ತಂಪು ನೀರು ಹೊಂದಿದೆ. ಎರಡು ನೀರನ್ನ ಕೂಡಿಸಿ ಹಾಕಿದಂತಹ ಬೀಕರ್ ನಲ್ಲಿ ನಾವು 29 ಡಿಗ್ರಿ ಸೆಲ್ಸಿಯಸ್ ಅನ್ನು ಪಡೆಯುತ್ತೀವಿ. ಹಾಗಿದ್ರೆ ಇಲ್ಲಿ ಮೂಡತಕ್ಕಂತಹ ಒಂದು ಪ್ರಶ್ನೆ ಅಂತಂದ್ರೆ, ಈ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಬೇರೆ ಬೇರೆ ಅಳತೆಗಳು ಹೇಗೆ ಮೂಡುತ್ತವೆ, ಈ ಬುರುಡೆಯಲ್ಲಿ ಹಾಕಿದಂತಹ ಪಾದರಸ ಬೇರೆ ಬೇರೆ ಅಳತೆಗಳಿಗೆ ಹೇಗೆ ಬಂದು ನಿಲ್ಲುತ್ತದೆ ಅನ್ನೋದು ಪ್ರಶ್ನೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಪಾದರಸ ಒಂದು ಲೋಹ, ಇದು ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ. ಯಾವುದೇ ಒಂದು ವಸ್ತುವನ್ನ ಕಾಯಿಸಿದಾಗ ಅದು ವ್ಯಾಪೋಚಿಸುತ್ತದೆ, ಅಂದ್ರೆ ಅದರ ಗಾತ್ರದಲ್ಲಿ ಅದು ಹಿಗ್ಗುತ್ತದೆ. ಅದೇ ರೀತಿ ಯಾವುದೇ ಒಂದು ವಸ್ತುವನ್ನ ತಂಪು ಮಾಡಿದಾಗ ಅದು ಸಂಕುಚಿಸುತ್ತದೆ, ಅದರ ಗಾತ್ರ ಕಡಿಮೆ ಆಗುತ್ತದೆ. ಇಲ್ಲಿ ಹೆಚ್ಚಿನ ತಾಪ ಹೊಂದಿದಂತಹ ದ್ರವಗಳಲ್ಲಿ ಈ ಬುರುಡೆಯನ್ನ ಉಷ್ಣತಾ ತಾಪಮಾಪಕದ ಬುರುಡೆಯನ್ನ ಸೇರಿಸಿದಾಗ ಇಲ್ಲಿರ್ತಕ್ಕಂತಹ ಪಾದರಸ ಹೆಚ್ಚು ಕಾದು ಅದು ಅದರ ಗಾತ್ರ ಹೆಚ್ಚಾಗಿ ಅದು ಮೇಲಕ್ಕೆ ಏರುತ್ತಾ ಸಾಗುತ್ತದೆ. ಯಾವಾಗ ತಂಪಾದಂತಹ ದ್ರಾವಣಗಳಲ್ಲಿ ಈ ಬುರುಡೆಯನ್ನು ಅದ್ದಿದಾಗ ಇದರಲ್ಲಿರ್ತಕ್ಕಂತಹ ಪಾದರಸದ ಗಾತ್ರ ಕಡಿಮೆಯಾಗಿ ಅದು ಕೆಳಗಡೆ ಇಳಿಯುತ್ತಾ ಸಾಗುತ್ತದೆ. ಈ ಒಂದು ಉಷ್ಣ ವಿಕಸನ ತತ್ವವನ್ನ ಆಧರಿಸಿ ತಾಪಮಾಪಕವು ಕಾರ್ಯವನ್ನ ನಿರ್ವಹಿಸುತ್ತದೆ.